ಲಕ್ಷ ಹಾಕಿ ಅಕೌಂಟ್ ಬಂದ್ರೆ ಹಾಕಿದ್ರ ಭರವಸೆ ತೋರಿಸ್ರೆ ಒಂದು ವರ್ಷ ನಾವು ಇದು ಮಾಡಿದೀವಿ ಅಂತ ಮುಸ್ಲಿಂ ಹಿಂದೂ ಗಲಾಟೆ ಇದ ಜಟಕಾ ಕಟ್ಟು ಹಲಾಲ್ ಕಟ್ಟು ಇದ ಇದಲ್ಲ ರೀ ನಿಮ್ ಸಾಧನೆ ಬಡವರು ಹೊಟ್ಟೆಗೆ ಮೂರೊತ್ತು ಕಷ್ಟ ಪಡಕ್ಕೆ ಕೈಗಳು ಬಂದು ಶಕ್ತಿ ಕೊಡ್ಬೇಕೆ ಹೊರತು ಇದ ಇದು ಮಾಡೋದು ಇಂಥ ಸರ್ಕಾರ ಬೇಕಾ ನಮ್ಗೆ ಬೇಡ ಬಿಜೆಪಿ ಬಂದ್ರೆ ನಾವು ಅನ್ನ ತಿನ್ನಲ್ಲ ತಿನ್ನಲ್ಲ ಮಾತಂದ್ರೆ ಮಾತೆ ಬಿಜೆಪಿ ಬಂದ್ರೆ ನಾವು ಊಟ ತಿನ್ನಲ್ಲ ಸರ್ ಇವಾಗ ಕೆಜಿ ಹೊಟ್ಟೆ ಕೊಡ್ತಾ ಇದ್ದೀವಿ ಇವಾಗ ನಾಲ್ಕು ಕೈಜೆ ಒಂದು ಕೆಜಿ ಎಲ್ಲ ನೋಡಕ್ಕೆ ಕಷ್ಟ ಆಗುತ್ತೆ ನಾವು ಬಿಜೆಪಿ ಬಂದ್ರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಬರಬಾರ್ದು ಯಾವುದೇ ಬರಲಿ ಬಿಜೆಪಿ ಮಾತ್ರ ಬರಬಾರ್ದು ಅಷ್ಟೇ ನಾವು ನಾನು ಕುಕ್ಕರ್ ಕೊಡ್ತೀನಿ ಸೀರೆ ಕೊಡ್ತೀನಿ ದುಡ್ಡು ಕೊಡ್ತೀನಿ ಕಿವುಗಳಿಗೆ ಓಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಅದು ರಾಜಕಾರಣ ಅಲ್ಲ ನಿನ್ನ ದುಡ್ಡಿನ ಹಮ್ಮು ಈ ಸಲ ನಡೆಯೋದೇ ಇಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನಂತ ಅಭಿವೃದ್ಧಿ ಕಾರ್ಯಗಳು ಏನಾಗಿಲ್ಲ ಹೈಟೆಕ್ ಎಮ್ ಎಲ್ ಎ 8 ವರ್ಷದಿಂದ ಅವ್ರ ಮನೆ ಹತ್ರ ಹೋದ್ರೆ ಸಿಗೋದಿಲ್ಲ ಈಗ ಇವ್ರು ಬರ್ತಾರೆ 6 ತಿಂಗಳು 4 ವರ್ಷದಿಂದ 6 ತಿಂಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಕ್ಕೆ ಬಂದಿದ್ದಾರೆ 4 ವರ್ಷದಿಂದ ಕಾಣಿಸ್ಲೇ ಇಲ್ಲ ಮುಖನೇ ನೋಡಲಿಲ್ಲ ಸರಿ ಸರಿ ನಮ್ಮ ಕಡೆ ಕಾಂಗ್ರೆಸ್ ಅಲ್ಲೇ ಜಾಸ್ತಿ ಇದೆ ಜನರಿಗೆ ಬಿ ಜೆ ಪಿ ಮೇಲೆ ಜನ ಆಕ್ರೋಶ ಜಾಸ್ತಿ ಆಗೋಗಿದೆ ಬಡವನಲ್ಲ ರೈತನಲ್ಲ ಒಂದು ಅಫಿಷಿಯಲ್ಸ್ ಆಗಲಿ ಯಾರೇ ಆಗಲಿ ಎಲ್ಲರ ಕೈ ಸುಟ್ಟೋಗಿದೆ ಒಬ್ಬರ ಕೈ ಅಂತಲ್ಲ ಒಬ್ಬ ರೈತ ಇಬ್ಬದೊಬ್ಬ ಕೂಲಿಗೆ ಹೋಗ್ತಾ ಇದ್ದಾನೆ ಎಲ್ಲಾದರೂ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತಾರಂತೆ ಯಾಕೆ 7,000 ಡಿ ಎ ಪಿ ಒಂದು ಮೂಟೆ 10-26 1,800 ನಾವು ಹೆಂಗೆ ಬೆಳೆ ಇಕ್ಕೋದು ಒಂದು ಪಿ ಯು ಸಿ ಒಂದು ಕಾಲಾರ್ ಬಂದು ಇವತ್ತು ಅದೇ ಕಾಂಗ್ರೆಸ್ ಗೌರ್ಮೆಂಟಲ್ಲಿ 20 ರೂಪಾಯಿ ಇವತ್ತು 40 ರೂಪಾಯಿ ನಾವು ಯಾಕೆ ಹಾಕ್ಬೇಕು ಇದಕ್ಕೆ ಓಟು ಇದು ಮೈನು ಇನ್ನೊಂದು ಭಯ ಯಾಕೆ ಬೀಳ್ತಾ ಇದಾರೆ ಅಂತ ಒಂದು ಮಾತು ಹೇಳ್ತೀನಿ ಒಂದು ಊರಲ್ಲಿ ಒಂದು ಪಂಚಾಯತಿಗೆ ನಿಂತ್ಕೊಳ್ಳಿ ಒಂದು ಡೈರಿ ಅಲಸಿಗೆ ನಿಂತ್ಕೊಳ್ಳಿ ಅಣ್ಣ ತಮ್ಮಂದ್ರೆ ಆ ಕಡೆ ಈ ಕಡೆ ಇಬ್ಬರೂ ಅವರೇ ನಿಲ್ಲಿಸ್ತಾರೆ ಇಲ್ಲಿರೋರು ನಮ್ಮ ರೆಡ್ಡಿ ಅವರು ಇಬ್ಬರಿಗೂ ಜಗಳ ಆಗ್ತಾರೆ ಇಬ್ಬರಲ್ಲಿ ಯಾರು ಗೆದ್ಕೊಂಡ್ಬಂದ್ರೆ ಅವ್ರು ಪೂನಾರ ನಾವು ಹಾಕ್ತೀವಿ ಬನ್ನಿರಿ ಅಂಥ ಮನೆಯಲ್ಲಿರೋ ಅಣ್ಣ ತಮ್ಮಂದ್ರಿಗೆ ಗಲಾಟೆಗಳಿಕ್ಕಿ ರಾಜಕೀಯ ಮಾಡ್ತಾ ಇದ್ದಾರೆ ಮೊದಲು ಈ ಭಾರತ ದೇಶಕ್ಕೆ ಯಾರೋ ಬಂದು ಇಲ್ಲಿ ಬಂದು ನಮ್ಮಲ್ಲಿ ಇಂಗ್ಲೀಷ್ ಅವರು ಗಲಾಟೆಗಳು ಹೆಂಗಿಕ್ತಾ ಇದ್ರು ಆ ಥರ ಸರ್ಕಾರ ಇಲ್ಲಿ ನಡೆಸ್ತಾ ಇದ್ದಾರೆ ಇವರು ಸುಧಾಕರ್ ಅವರು ಅಂತ ಅವ್ರಿಗೆ ಓಟ್ ಹಾಕ್ಬೇಕಾ ನಮ್ಮ ಮತ್ತು ಬಡವರಾಗಲಿ ರೈತರಾಗಲಿ ಯಾರೇ ಆಗಲಿ ಓಪನ್ ಆಗಿ ಹೇಳ್ತೀನಿ ಇವತ್ತು ಇದೇ ಕಮ್ಮಗುಟ್ಟಳ್ಳಿಯಿಂದ ಬಚ್ಚನಹಳ್ಳಿಯಿಂದ ಮಂಡಕಲ್ಲಿಂದ ನಮ್ಮ ಭೂಮಿಯಲ್ಲಿ 30-40 ಜನ ಕೂಲಿಯವ್ರ ಕೆಲಸ ಕೊಡೋ ರೈತ ಇವತ್ತು ರಾತ್ರಿ ಹೊತ್ತು ಒಂದು ಸಾಸಲ್ ಸಿನಿಮಾ ನಾಟಕಕ್ಕೆ ಹೋಗೇವು ನಮ್ಮ 1,000 ರೂಪಾಯಿ ಕೂಲಿಗೆ ಹೋಗ್ತಾ ಇದ್ದೀನಿ ನಾನು ರೈತ ಬಟ್ಟೆ ಚೆನ್ನಾಗಿರ್ಬೋದು ಬಾಡಿ ಚೆನ್ನಾಗಿರ್ಬೋದು ದಯವಿಟ್ಟು ಯಾರೇ ಆಗಲಿ ನಮ್ಮ 5 ಬೆರಳು ನಮ್ಮ ಬಾಯಾಳಿಗೆ ಹೋಗ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ರಾಹುಲ್ ಗಾಂಧಿ ಸೆಂಟ್ರಲ್ ಅವರಾಗಬೇಕು ಆವಾಗ 4 ಜನ ಕಡು ಬಡವ್ರಿಗಾಗಲಿ ಒಬ್ಬ ರೈತರಿಗಾಗಲಿ ಒಂದು ಏನಾದರೂ ಮಾಡೋಕ್ಕಾಗುತ್ತೆ ಇಂಥವ್ರು ಬರೋದು ಏನಕ್ಕೆ ಸರ್ 15 ಲಕ್ಷ ಹಾಕ್ತೀವಿ ಅಕೌಂಟ್ಗೆ ಅಂದ್ರೆ ಹಾಕಿದ್ರ ಹಾಂ ಬಟ್ ಏನಾದರೂ ಒಂದು ಭರವಸೆ ತೋರಿಸ್ರೆ ಒಂದು ವರ್ಷ ನಾವು ಇದು ಮಾಡಿದ್ದೀವಿ ಅಂತ ಯಾರು ಮುಸ್ಲಿಂ ಹಿಂದೂ ಗಲಾಟೆ ಇದ ಜಟಕಾ ಕಟ್ಟು ಹಲಾಲ್ ಕಟ್ಟು ಇದ ಇದಲ್ಲ ರೀ ನಿಮ್ಮ ಸಾಧನೆ ಬಡವರು ಹೊಟ್ಟೆಗೆ 3 ಹೊತ್ತು ಕಷ್ಟ ಪಡೋಕ್ಕೆ ಕೈಗಳಿಗೊಂದು ಶಕ್ತಿ ಕೊಡಬೇಕೆ ಹೊರತು ಇದ ಇವ್ರು ಮಾಡೋದು ಇಂಥ ಸರ್ಕಾರ ಬೇಕಾ ನಮಗೆ ಬೇಡ ದಯವಿಟ್ಟು ಸತಿ ಪ್ರದೀಪಿಸುವಾರ ನಾವೆಲ್ಲ ಇಲ್ಲಿ ಗೆಲ್ಲೋದೆ ಕಾಂಗ್ರೆಸ್ ಪಕ್ಷ ಏನೇ ಮಾತಿಲ್ಲ ಇದರಲ್ಲಿ ಒಂದು ತಲೆಗೆ ಒಂದು ಮೆಂಬರ್ಗೆ ಒಳ್ಳೆ ಲೀಡ್ರು ಕಾಂಗ್ರೆಸ್ಸಲ್ಲಿ ಎಲ್ಲಾದರೂ ಸಪೋರ್ಟ್ ಮಾಡೋಣ ಅಂತ ಇದ್ದರೆ ಆ ಒಬ್ಬ ಲೀಡ್ರಿಗೆ ಒಂದು 5 ಲಕ್ಷ 10 ಲಕ್ಷ ಕೊಟ್ಟು ಕೂರಿಸ್ಬಿಡೋದು ಊರಲ್ಲಿರೋ ನಮ್ಮಂಥ ಬಡವರು ಕಾರ್ಯಕರ್ತರು ಏನು ಮಾಡುವುದು 10 ಲಕ್ಷಕ್ಕೆ ಅವನೊಬ್ಬನ ಮಲ್ಕೊಂಡ್ರೆ ನಮ್ಮಂಥ ಅವ್ರು ಏನು ಮಾಡೋದು ನಾ ಅವ್ರು ತಿನ್ಕೊಂತಾರೆ ಪಾಪ ಅವರು ಓಟ್ ಹಾಕಲ್ಲ ಅವ್ರಿಗೆ ಇದು ಹೇಳ್ತೀನಿ ಅವರು ಹಾಕೋ ತಿಂದು ಯಜ್ಞ ನಡೀತಾ ಇದ್ದಿಲ್ಲಿ ದೊಡ್ಡ ಯಜ್ಞ ನಡೀತಾ ಇದೆ ಎಲ್ಲ ಇದ್ದು ಬಿ ಜೆ ಪಿ ಸೋಲ್ಸ್ತಾರೆ ಇದು ಎರಡನೇ ಮಾತಿಲ್ಲ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಅಂಥ ಅಭಿವೃದ್ಧಿ ಕಾರ್ಯಗಳು ಏನಾಗಿಲ್ಲ ಹೈಟೆಕ್ ಎಮ್ ಎಲ್ ಎ 8 ವರ್ಷದಿಂದ ಅವ್ರ ಮನೆ ಹತ್ರ ಹೋದ್ರೆ ಸಿಗೋದಿಲ್ಲ ಅವ್ರೇನಿದ್ರು ದೊಡ್ಡ ದೊಡ್ಡವ್ರನ್ನ ಮಾತಾಡ್ತಾರೆ ಬಡವ್ರನ್ನ ಯಾರನ್ನು ಮಾತಾಡೋದಿಲ್ಲ ಬಡವರು ಯಾರನ್ನು ಮಾತಾಡಲ್ಲ ಅವರು ಹೇಳೋದು ಮಾತ್ರ ಹೊಸ ಅಲೆಯನ್ನ ನೋಡ್ತಾ ಇದ್ದೀರಾ ಹೊಸ ಬದಲಾವಣೆ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು ಅಂತ ಹೇಳಿ ಯಾರಿದ್ದಾರೆ ಈ ಕಡೆ ಹೊಸ ಅಲೆ ಅಂದರೆ ಹೊಸ ಮುಖ ಅಂದರೆ ಯಾರು ಬರ್ತಾ ಇದ್ದಾರೆ ನಮ್ಗೆ ಈ ಕಡೆ ಪ್ರತಿಪ್ ಈಶ್ವರ್ ಅಂತ ಹೇಳ್ಬಿಟ್ಟು ಅವರಿಗೆ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಮ್ಮ ಈ ಕ್ಷೇತ್ರದ ಎಲ್ಲ ಜನನು ತೀರ್ಮಾನ ಮಾಡಿದ್ದಾರೆ ಬದಲಾವಣೆ ಮಾಡಬೇಕು ಅಂತ ನಮಗೆ ಸರ್ಕಾರ ಒಬ್ಬರಿಗೆ 10 ಕೆಜಿ ಅಕ್ಕಿ ಕೊಡುತ್ತೆ 2,000 ರೂಪಾಯಿ ಇದು ಕೊಡ ಮಹಿಳೆಯರು ಕೊಡುತ್ತೆ ಅದರಿಂದ ಅವರಿಗೆ ಒಂಥರ ನಮಗೆ ಬಡವ ಬಗ್ಗರಿಗೆ ದೀನ ದಲಿತರಿಗೆ ಇರ್ತಕ್ಕಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅದರಿಂದ ಅದನ್ನೇ ನಾವು ಕಾಂಗ್ರೆಸ್ ಗ್ಯಾರಂಟಿ ಈ ಸಲ ಕಾಂಗ್ರೆಸ್ ಗ್ಯಾರಂಟಿ ಉತ್ತಮವಾದಂಥ ವ್ಯಕ್ತಿ ಬಡಬಗ್ಗರ ಬಗ್ಗೆ ಗಮನ ಹರಿಸುವಂಥ ವ್ಯಕ್ತಿ ಒಳ್ಳೆಯ ಮನುಷ್ಯ ಅವ್ರು ಈ ಸಾರಿ ಒಂದು 10-15 ಸಾವಿರ ಲೀಡಲ್ಲಿ ಗೆಲ್ತಾರೆ ಬಿ ಜೆ ಪಿ ಗೌರ್ಮೆಂಟ್ ನೋಡಿ ಸಾಕಾಗಿದೆ ಈ ಸಲ ಹೊಸ ಮುಖ ನೋಡೋಣ ಅಂತ ಬದಲಾವಣೆ ಮಾಡೋಣ ಅಂತ ಪ್ರದೀಪ್ ಈಶ್ವರನ್ನ ಬೆಂಬಲಿಸ್ತಾ ಇದ್ದೀವಿ ಸರ್ ಎಷ್ಟು ಓಟಿಂದ ಗೆಲ್ಸ್ಕೊಡ್ತೀರಾ ನೀವು ಅವ್ರನ್ನ ಒಂದು 25,000 ಮಿನಿಮಮ್ ಅಂದರೆ 25,000 ಮೇಲೇ ಗೆಲ್ತಾರೆ ಸರ್ ಈ ಬಾರಿ
ಗ್ಯಾರಂಟಿ ಆಗಿ ಹೇಳ್ತಾ ಇದ್ದೀನಿ. ಡೈಲಾಗ್ ಗೀಲಾಗ್ ಏನಿಲ್ಲ, ಕೆಲಸ ಮಾಡೋವನ್ನೇ ಡೈಲಾಗ್ ಹೇಳೋದು. ಸುಮ್ ಸುಮ್ಮನೆ ಹೇಳ್ಬಿಟ್ಟು ಹೊರಟೋಗವ್ರಲ್ಲ ಅವರು. ಹಂಗೆ ಈಗ ಇವ್ರು ಬರ್ತಾರೆ, 6 ತಿಂಗಳು 4 ವರ್ಷದಿಂದ 6 ತಿಂಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಕ್ಕೆ ಬಂದಿದ್ದಾರೆ. 4 ವರ್ಷದಿಂದ ಕಾಣಿಸ್ಲೇ ಇಲ್ಲ, ಅವ್ರ ಮುಖನೇ ನೋಡಲಿಲ್ಲ. ನಾವು ಪ್ರದೀಪ್ ಈಶ್ವರನ್ ಗೆಲ್ಲಿಸ್ಬೇಕು ಅಂತೇಳಿ ಎಲ್ಲರೂ ನಾವು ಮನಸ್ಸು ಮಾಡಿದ್ದೀವಿ ಸರ್. ಇವಾಗ 4 ಕೆಜಿ ಬಂದೈತೆ. ಬಿ ಜೆ ಪಿ ಬಂದರೆ ನಾವು ಅನ್ನ ತಿನ್ನಲ್ಲ ತಿನ್ನಲ್ಲ, ಮಾತಂದ್ರೆ ಮಾತೆ. ಬಿ ಜೆ ಪಿ ಬಂದರೆ ನಾವು ಊಟನೇ ತಿನ್ನಲ್ಲ ಸರ್. ಇವಾಗ 10 ಕೆಜಿ ಫಸ್ಟ್ ಕೊಡ್ತಾ ಇದ್ದಿದ್ದು, ಇವಾಗ 4 ಕೆಜಿ. ಇನ್ನು 1 ಕೆಜಿ ಎಲ್ಲ ನೋಡಕ್ಕೆ ಕಷ್ಟ ಆಗುತ್ತೆ. ನಾವು ಬಿ ಜೆ ಪಿ ಬಂದರೆ, ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಬರಬಾರ್ದು, ಯಾವುದೇ ಬರಲಿ ಬಿ ಜೆ ಪಿ ಮಾತ್ರ ಬರಬಾರ್ದು ಅಷ್ಟೇ. ನಾವು ನಾವು ಬಡವರು, ನಮಗೆ ಏನು ಇಲ್ಲ ಸರ್. ನಾವು ಅವ್ರಿಗೆ ನಮ್ಮ ವೋಟ್ ಹಾಕ್ತೀವಿ. ನಮ್ಗೆ ಯಾವುದೇ ಕಾರಣಕ್ಕೂ ಏನು ಅನುಕೂಲ ಮಾಡಿಲ್ಲ, ಯಾವುದು ಮಾಡಿಲ್ಲ. ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಇರತಕ್ಕಂಥ ವಾಸ್ತವ ಸ್ಥಿತಿ ಒಂದೇ. ನಾನು ಸಹ ಎಲ್ಲ ಬೂತ್ಗಳಲ್ಲೂ ಓಡಾಡಿದ್ದೇನೆ. ನಾನು ಚಿಕ್ಕಬಳ್ಳಾಪುರದ ಇಲ್ಲೇ ದಿಬ್ಬೂರು ಗ್ರಾಮ ಪಂಚಾಯಿತಿಯಿಂದ ಬೆಳೆದಿರ್ತಕ್ಕಂಥ ಹುಡುಗ. ಯಾವುದೇ ರೀತಿಯಲ್ಲೂ ಸಹ ಅಭಿವೃದ್ಧಿ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಅಭಿವೃದ್ಧಿ ಹೊಂದಿದ್ದರೆ ಅದು ಡಾಕ್ಟರ್ ಕೆ ಸುರಾಕರ್ ಅವರು ಮಾತ್ರ ಹೊಂದಿದ್ದಾರೆ. 1000 ಕೋಟಿ ಮಾಡಿದ್ದಾರೆ ಅವರು. ಆರೋಗ್ಯ ಸಚಿವರು ಆದ ಮೇಲೆ ಕೋವಿಡನ್ನು, ಮಹಾಮಾರಿಯನ್ನು ಬಂದ ಮೇಲೆ ಅವರು 1 ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ. ಅದು ಜಗಜ್ಜಾಹೀರಾಗಿದೆ. ನೀವೇನಾದರೂ ಕರೆಕ್ಟಾಗಿ ಕೆಲಸ ಮಾಡಿದರೆ, ಅಭಿವೃದ್ಧಿ ಮಾಡಿದರೆ, ನಾನು ಅಭಿವೃದ್ಧಿ ಮಾಡಿದ್ದೀನಿ ನನಗೆ ಮತ ಕೊಡಿ ಅಂತ ಹೇಳಿಬಿಟ್ಟು ನೇರವಾಗಿ ಮತದಾರರ ಕಡೆ ಹೋಗಿ ಮನವೊಲಿಕೆ ಮಾಡಿ, ನಾನು ಕುಕ್ಕರ್ ಕೊಡ್ತೀನಿ, ಸೀರೆ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಕಿವಿಗಳಿಗೆ ಓಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋದರೆ ಅದು ರಾಜಕಾರಣ ಅಲ್ಲ. ನಿನ್ನ ದುಡ್ಡಿನ ಹಮ್ಮು ಈ ಸಲ ನಡೆಯೋದೇ ಇಲ್ಲ. ಎಲ್ಲರೂ ಸಿದ್ಧವಾಗಿದ್ದಾರೆ ನಿನ್ನನ್ನು ಸೋಲ್ಸೋದಕ್ಕೆ. ಯಾರಿಗೂ ನಿನ್ನಿಂದ ಏನೂ ಉಪಯೋಗ ಆಗಿಲ್ಲ. ನಾನೊಬ್ಬ ದಲಿತನಾಗಿ ಹೇಳ್ತಾ ಇದ್ದೇನೆ, ದಲಿತಗಳಲ್ಲಿ ಒಡಕನ್ನು ಹುಟ್ಟಿಸಿ ನಮ್ಮ ಜಾತಿಯಲ್ಲೇ ನಮ್ಮವ್ರನ್ನ ಎತ್ತುಕಟ್ಟಿ ರಾಜಕಾರಣ ಮಾಡೋಕೆ ಕೊಡ್ತಿದ್ದೀಯಾ ನೀನು? ರಾಜಕಾರಣದಲ್ಲಿ, ಜಾತಿ ಒಡೆಯೋದಲ್ಲಿ ನೀನು ನಿಸ್ಸೀಮ ಆಗಿದೆಯಾ? ಈ ಸಲ ಸೋತೋಗ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಮೆಡಿಕಲ್ ಕಾಲೇಜ್ ಆಗಿದೆ, ಸ್ವಾಗತ ಕೋರ್ತೇವೆ. ಅದು ಪೂರ್ಣ ಆದಮೇಲೆ ನೀನು ಓಪನ್ ಮಾಡಿದರೆ ಅದಕ್ಕೊಂದು ಅರ್ಥ ಬರೋದು. 50-60% ಕೆಲಸ ಆಗಿಲ್ಲ. ನೀನು ರಾಜಕಾರಣಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೋದಾ? 20,000 ಜನಗಳಿಗೆ ನಾನು ಹಕ್ಕುಪತ್ರ ಕೊಡ್ತಾ ಇದ್ದೀನಿ, ನಿವೇಶನಗಳು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ. ನಗರದಲ್ಲಿರ್ತಕ್ಕಂಥವ್ರಿಗೆಲ್ರಿಗೂ ಇಲ್ಲಿ ಬಂದು ಪೈಲ್ಗುರ್ಕಿ ಹತ್ರ ನಿವೇಶನಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟು ಜಮೀನುಗಳು ನಡೆಸಿದ್ದಾರೆ. ಆ ಜಮೀನುಗಳಲ್ಲಿ ಎಷ್ಟೋ ವರ್ಷಗಳಿಂದ 53 ಫಾರಂ 57 ಫಾರಂ ಹಾಕ್ಕೊಂಡು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ರೈತರು ಆತ್ಮಹತ್ಯೆ ಮಾಡ್ಕೋಬೇಕಾ? ಇಲ್ಲ ಅವರು ಟೌನಿನ ನಗರದಿಂದ ಬಂದಿರತಕ್ಕಂಥ ಜನ, ಹಳ್ಳಿ ಜನ ಒಡೆದಾಡ್ಕೋಬೇಕಾ? ಏನು ನಿನ್ನ ಉದ್ದೇಶ? ನೀನಾದರೂ ಇವತ್ತು ಗೆನ್ಮಾನಗಳಿಟ್ಕೊಂಡು ಸದಾಶಿವನಗರದಲ್ಲಿ 40 ಕೋಟಿ ಮನೆ ಮಾಡಿಕೊಂಡು ಯಾರಾದರೂ ಬಂದರೆ ಈ ಬಾಗಿಲಲ್ಲಿ ಬಂದರೆ ಆ ಬಾಗಿಲಲ್ಲಿ ಓಡೋಗ್ತಾ ಇದೆಯಾ? ಆಗ ಕಾಲು ಮುಗಿತಾ ಇದ್ದಲ್ಲ. ಇವತ್ತು ಪ್ರದೀಪ್ ಈಶ್ವರ್ ಅವರು ಬಂದಿದ್ದಾರೆ, ಅವರು ಅದೇ ಥರ ಮಾಡ್ತಾ ಇದ್ದಾರೆ. ಇವತ್ತು ಎಲ್ರಿಗೂ ಕಾಲು ಮುಗಿತಾ ಇದ್ದಾರೆ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಂಬ್ತಾ ಇದ್ದೀವಿ, ಮತ ಕೊಡಿಸ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಪ್ರದೀಪ್ ಈಶ್ವರ್ ಅವರೇನಾದರೂ ಇದೇ ಥರ ಮಾಡಿದ್ರೆ ನಾವು ಇದೇ ಥರ ವಿರೋಧ ಮಾಡ್ತೀವಿ. ಅವ್ರನ್ನೂ ಸಹ ಯಾರನ್ನೂ ಸಹ ಬಿಡಲ್ಲ. ನಾವು ಪ್ರಶ್ನೆ ಮಾಡೋಕ್ಕೆ ಇದ್ದೀವಿ. 100% ಕೆಲಸಗಾರ. ಯಾವ ಥರ ಕೆಲಸಗಾರ ಅಂದರೆ ಅವ್ರ ಮನೆಗೆ ಮಾಡ್ಕೊಳ್ಳೋ ಅಂಥ ಕೆಲಸಗಾರ, ಅವ್ರ ಹೊಟ್ಟೆಗೆ ಮಾಡ್ಕೊಳ್ಳೋ ಅಂಥ ಕೆಲಸಗಾರ, ಅವರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಳ್ಳೋ ಅಂಥ ಕೆಲಸಗಾರ, ಅವ್ರ ದುಡ್ಡನ್ನು ಕೋಟಿಗಳಿಂದ 100,000 ಕೋಟಿಗಳು ಮಾಡ್ಕೊಳ್ಳೋ ಅಂಥ ಕೆಲಸಗಾರ, ಅದು ನಾನು ಒಪ್ತೀನಿ. 100% ಸುಧಾಕರ್ ಅವರು ಮುಕ್ತ ಚಿಕ್ಕಬಳ್ಳಾಪುರ ಆಗುತ್ತೆ. ಸುಧಾಕರ್ ಮುಕ್ತ ಸುಧಾಕರ್ ಇಲ್ಲ ಅಂದರೆ ಬಿ ಜೆ ಪಿ ಎಲ್ಲಿದೆ? ಇಲ್ಲಿ 5,000 ಓಟ್ ಇರೋದು. 5,001 ಓಟಿಂದ ಸುಧಾಕರ್ ಅವರು 10,000 ಕೊಟ್ಟೆ ತಗೋಬೇಕು ಈಗ ಓಟು. 5,001 ಓಟಿಂದ ಎಷ್ಟು ಓಟ್ ಬಂದರೂ ಆತನಿಗೆ ಪರ್ಚೇಸೇ ಮಾಡಬೇಕು. ಓಟ್ ಇಲ್ಲ ರೀ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.